सैलिसिलिक एसिड, सैलिसिल मोस्ट फेवरेट स्किन केयर प्रोडक्ट एसिड। हाय ऑल, वेलकम बैक टू माय चैनल। ना अनन्या इवतन वीडियो नान प्रॉडक्ट रिव्यू तोरस्ता इदेने। ई होप इदोंदु हेल्पफुल वीडियो आगुत्तदे। यारेल्ला ई प्रॉडक्ट बग्गे रिव्यूस हुडुक्ता इद्रा अथवा ई प्रॉडक्ट पर्चेस माडबेकु अंत इद्दीरा अवरिगेल्ला, लेट्स स्टार्ट द वीडियो। इवत्तु नानु रिव्यू माड्तिरोंत प्रॉडक्ट द डर्माको 2% salicylic acid face serum। इन द मोस्ट फेवरेट सीरम नन स्किन कंडीशन गे तुम्हें नंग हेल्प मारेदे। अदेन अंत नान मुंदे हेल्तने। फर्स्ट एन अंद्रे व्हाट इज salicylic acid एंड इट्स बेनिफिट्स। salicylic acid अंद्रे येनु हागे अदर उपयोग गड़े अंत नोडवा। salicylic acid अंद्रे ಇದೊಂದು ಬೀಟಾ ಹೈಡ್ರಾಕ್ಸಿ ಆಸಿಡ್ ಅಥವಾ BHA ಅಂದ್ರೆ ಬೇಗ ಗೊತ್ತಾಗಬಹುದು. ಈ BHA AHA ಅಂತ ಈ ದಿನಗಳಲ್ಲಿ ಕೇಳ್ತಾ ಇರ್ತೇವೆ. ಇದು ಯಾಕೆ ಸ್ಕಿನ್ ಗೆ ಒಳ್ಳೇದಂದ್ರೆ ಇದು ಸ್ಕಿನ್ ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಇತ್ತೀಚೆಗೆ ಏನಂದ್ರೆ ಸ್ಕಿನ್ ಕೇರ್ ಅಲ್ಲಿ ಟ್ರೆಂಡ್ ನಾವು ಫಿಸಿಕಲ್ ಎಕ್ಸ್ಫೋಲಿಯೇಟ್ಸ್ ಅಂದ್ರೆ ಈ ಸ್ಕ್ರಬ್ಸ್ ಇರ್ತದಲ್ಲ, ರೆಗ್ಯುಲರ್ ಸ್ಕ್ರಬ್ ನಮ್ದು ಏನಿರ್ತದೆ ಅದಕ್ಕಿಂತ ಜಾಸ್ತಿಯಾಗಿ ಕೆಮಿಕಲ್ ಎಕ್ಸ್ಫೋಲಿಯೇಟ್ಸ್ ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಹಾಗೆ ಅದು ತುಂಬಾ ಎಫೆಕ್ಟಿವ್ ಹೌದು. ಕೆಮಿಕಲ್ ಎಕ್ಸ್ಫೋಲಿಯೇಟರ್ ಏನಂದ್ರೆ ಅದು ನಿಮ್ ಸ್ಕಿನ್ ಗೆ ಡೀಪ್ಲಿ ಪೆನಿಟ್ರೇಟ್ ಆಗಿ ಎಲ್ಲಾ ಡರ್ಟ್, ಡೆಬ್ರಿಸ್, ಇಂಪ್ಯೂರಿಟೀಸ್ ಎಲ್ಲ ಅದು ಸೀಪ್ ಔಟ್ ಮಾಡ್ತದೆ. ಸೊ ಅದಕ್ಕೋಸ್ಕರ ಈಗ ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಈಗ ಅಂದ್ರೆ ತುಂಬಾ ಟೈಮ್ ಆಯ್ತು ಆಕ್ಚುಲಿ. ಸೊ ಅಂದ್ರೆ ಈಗ ಹೇಳ್ಬೋದು ಕರೆಂಟ್ಲಿ ಸ್ಕಿನ್ ಕೇರ್ ಅಲ್ಲಿ ಜಾಸ್ತಿ ಆಸಿಡ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಕಾನ್ಸಂಟ್ರೇಷನ್ ತುಂಬಾ ಮಾಡ್ರೇಟ್ ಆಗಿರ್ತದೆ. ಆಸಿಡ್ ಅಂದ ಕೂಡಲೇ ಆಸಿಡ್ ಆ ಆಸಿಡ್ ಅಂತ ಅಲ್ಲ. ಸ್ಯಾಲಿಸಿಲಿಕ್ ಆಸಿಡ್ ಸ್ಪೆಷಲಿ ಸ್ಕಿನ್ ನಾನು ಹೇಳಿದ ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡ್ತದೆ. ಇದರಿಂದ ನಿಮ್ದು ಆಕ್ನೆ ಅಂದ್ರೆ ನಾನು ಹೇಳ್ತಿರೋದು ಮೈಲ್ಡ್ ಆಕ್ನೆಸ್ ಇರ್ತದಲ್ಲ ಅಂದ್ರೆ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಇದನ್ನೆಲ್ಲ ಇದು ರಿಮೂವ್ ಮಾಡ್ತದೆ. ಹೇಗೆ ರಿಮೂವ್ ಆಗ್ತದೆ ಅಂದ್ರೆ ಇದು ಪೋರ್ಸ್ ಒಳಗಡೆ ಹೋಗಿ ಪೋರ್ಸ್ ನೆಲ್ಲ ಕ್ಲಿಯರ್ ಮಾಡ್ತದೆ. ಒಬ್ಬೊಬ್ಬರದ್ದು ಪೋರ್ಸ್ ವಿಸಿಬಲ್ ಇರ್ತದೆ ತುಂಬಾ, ಒಬ್ಬೊಬ್ಬರದ್ದು ಗೊತ್ತಾಗೋದಿಲ್ಲ, ಬಟ್ ಪೋರ್ಸ್ ಎಲ್ರಿಗೂ ಇರ್ತದೆ. ಆ ಪೋರ್ಸ್ ಅಲ್ಲಿ ಡರ್ಟ್, ಡಸ್ಟ್, ಇಂಪ್ಯೂರಿಟೀಸ್ ಎಲ್ಲ ಹೋಗಿ ಅದು ಕೂತ್ಕೊಂಡು ಅದು ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಅಥವಾ ಜಾಸ್ತಿ ಅಂದ್ರೆ ಪಿಂಪಲ್ ಆಗಿ ಅದು ಪಾಪ್ ಔಟ್ ಆಗ್ತದೆ. ಸೊ ಇದನ್ನ ಇದು ಸ್ಯಾಲಿಸಿಲಿಕ್ ಆಸಿಡ್ ಕ್ಲಿಯರ್ ಮಾಡ್ತದೆ. ಅದಕ್ಕೋಸ್ಕರ ಇದು ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ಗೋಸ್ಕರ ತುಂಬಾ ಸ್ಪೆಷಲ್ ಒಂದು ಸೀರಮ್ ಅಂತ ಹೇಳ್ಬೋದು. ಆಕ್ನೆ ಸೀರಮ್ ಅಂತ ಹೇಳಿ ಏನು ಬರೀ ಬ್ಲ್ಯಾಕ್ ಹೆಡ್ ಅಂಡ್ ವೈಟ್ ಹೆಡ್ಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದಕ್ಕೂ ನಾನು ಉತ್ತರ ಹೇಳ್ತೇನೆ ಈ ವಿಡಿಯೋದಲ್ಲಿ. ಈಗ ಹೌ ಡಸ್ ಇಟ್ ವರ್ಕ್ ಅಥವಾ ಇದು ಹೇಗೆ ಕೆಲಸ ಮಾಡ್ತದೆ ಅನ್ನೋದು ನೋಡುವ. ನೀವು ಪ್ರಾಪರ್ ಒಂದು ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ತಾ ಇದ್ದೀರಾ. ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸಿಂಗ್, ನಾನು ಬರೀ CTM ಹೇಳ್ತಾ ಇರೋದು. ಕ್ಲೆನ್ಸಿಂಗ್, ಟೋನಿಂಗ್ ಅಂಡ್ ಮಾಯಿಶ್ಚರೈಸಿಂಗ್. ನೀವು ಮಾಯಿಶ್ಚರೈಸರ್ ಅಥವಾ ಏನೇ ಯೂಸ್ ಮಾಡಿ, ಯಾವುದೇ ಕ್ರೀಮ್ ಯೂಸ್ ಮಾಡಿ ಅಥವಾ ಮೇಕಪ್ ಯೂಸ್ ಮಾಡಿ, ನೀವು ಆಚೆ ಹೋದಾಗ ಡಸ್ಟ್, ಇಂಪ್ಯೂರಿಟೀಸ್ ಎಲ್ಲ ನಿಮ್ ಸ್ಕಿನ್ ಹಿಡ್ಕೊಳ್ತದೆ ಅಲ್ವಾ. ಅದು ಅದನ್ನ ನಾವು ಪ್ರಾಪರ್ ಆಗಿ ಕ್ಲೀನ್ ಮಾಡಬೇಕು. ಅದಕ್ಕೆ ಮೇಕಪ್ ರಿಮೂವಿಂಗ್ ತುಂಬಾ ಇಂಪಾರ್ಟೆಂಟ್. ಮೇಕಪ್ ಬಿಡಿ, ಇನ್ಫ್ಯಾಕ್ಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರು ನಿಮ್ ಸ್ಕಿನ್ ಅಲ್ಲಿರೋ ಅಂತದ್ದು ಸನ್ಸ್ಕ್ರೀನ್ ಅದು ನೀವು ಮಲಗೋದ್ರೊಳಗಡೆ ಅದನ್ನ ಕ್ಲೀನ್ ಮಾಡ್ಲೇಬೇಕಾಗ್ತದೆ. ಇಲ್ಲಾಂದ್ರೆ ಅದೇ ಎಲ್ಲ ಸೇರಿ ಪೋಸ್ ನ ಕ್ಲಾಗ್ ಮಾಡುವಂತದ್ದು. ಹಾಗೇನೆ ಡೆಡ್ ಸೆಲ್ಸ್ ಏನು ನಮ್ ಸ್ಕಿನ್ ಇದೆಯಲ್ಲ ಅದು ರಿಜುವಿನೇಟ್ ಆಗ್ತಾನೆ ಇರ್ತದೆ. ಅಂದ್ರೆ ಹಳೆ ಸೆಲ್ಸ್ ಎಲ್ಲ ಬಿದ್ದೋಗಿ ಹೊಸ ಸ್ಕಿನ್ ಸೆಲ್ಸ್ ಫಾರ್ಮ್ ಆಗ್ತಾ ಇರ್ತದೆ. ಸೊ ಈ ಪ್ರೊಸೆಸ್ ಅಲ್ಲಿ ಏನಾದ್ರು ಡೆಡ್ ಸೆಲ್ಸ್ ಎಲ್ಲ ನಿಮ್ ಪೋಸ್ ಅಲ್ಲಿ ಉಳ್ಕೊಳ್ತು ಅಂದ್ರೆ ಅದು ಫರ್ದರ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅಥವಾ ಪಿಂಪಲ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಆಫನ್ ಆಗಿ ಆಗ್ತಾ ಇರ್ತದೆ. ಒಬ್ಬೊಬ್ಬರಿಗೆ ಜಾಸ್ತಿ ಪಿಂಪಲ್ಸ್ ಇರ್ತದೆ. ಸೊ ಅದಕ್ಕೆ ಬೇರೆ ಕಾರಣನೂ ಇರ್ಬೋದು, ಎಕ್ಸ್ಟರ್ನಲ್ ಇರ್ಬೋದು ಅಥವಾ ಇಂಟರ್ನಲ್ ರೀಸನ್ಸ್ ಇರ್ಬೋದು. ನಮ್ಗೆ ಏನಾದ್ರು ತುಂಬಾ ಆಕ್ನೆ ಪ್ರಾಬ್ಲಮ್ಸ್, ಫೇಸ್ ತುಂಬಾ ಆತರ ತುಂಬಾ ರೆಡ್ಡಿಶ್ ಆಕ್ನೆಸ್ ಅಥವಾ ಪಸ್ಫಿಲ್ ಆಗಿರೋ ಆಕ್ನೆಸ್ ಎಲ್ಲ ಇದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗ್ತದೆ. ನಾನು ಇದೆಲ್ಲ ಹೇಳ್ತಾ ಇರೋದು ರೆಗ್ಯುಲರ್, ಬಟ್ ಬಿಫೋರ್ ಎನಿಥಿಂಗ್ ನೀವು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು. ಇಟ್ಸ್ ಕಂಪಲ್ಸರಿ. ನಿಮ್ ಸ್ಕಿನ್ ಗೆ ಸೂಟ್ ಆಗ್ತದಾ ಇಲ್ವಾ ಅಂತ ನೀವು ಟೆಸ್ಟ್ ಮಾಡ್ಲೇಬೇಕು, ಆಮೇಲೆ ಇದನ್ನ ಯೂಸ್ ಮಾಡ್ಬೇಕು. ಸ್ಯಾಲಿಸಿಲಿಕ್ ಆಸಿಡ್ ಸೀರಮ್ ಏನ್ ಮಾಡ್ತದೆ ಅಂದ್ರೆ ಅದು ಸ್ಕಿನ್ ಒಳಗಡೆ ಹೋಗಿ ಈ ಡೆಡ್ ಸೆಲ್ಸ್ ಅಥವಾ ಇಂಪ್ಯೂರಿಟೀಸ್ ಏನಿದೆ ಅದನ್ನೆಲ್ಲ ಇದು ಡಿಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಡಿಸಾಲ್ವ್ ಇನ್ ದ ಸೆನ್ಸ್ ಅದು ಆಚೆ ಬರೋದಕ್ಕೆ, ಏನ್ ನಿಮ್ ಪೋಸ್ ನ ಕ್ಲೀನ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡ್ತದೆ. ಸೊ ಇಲ್ಲಿವರೆಗೂ ನಾವು ನೋಡಿದೆವು ಏನ್ ಸ್ಯಾಲಿಸಿಲಿಕ್ ಆಸಿಡ್ ಅಂದ್ರೆ, ಹಾಗೆ ಅದು ಹೇಗೆ ವರ್ಕ್ ಮಾಡ್ತದೆ, ಅದರ ಬೆನಿಫಿಟ್ಸ್ ಎಲ್ಲ. ನೆಕ್ಸ್ಟ್ ನೋಡುವ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಇದು ಯಾವ್ದೇ ತರ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನ್ನ ಹಣದಿಂದ ನಾನು ತಕೊಂಡಿದ್ದು. ಈಗ ನೋಡುವ ಈ ಡರ್ಮಾಕು ಸ್ಯಾಲಿಸಿಲಿಕ್ ಆಸಿಡ್ ಸೀರಮ್ ನ ಇದು ಔಟ್ ಆಫ್ ಪ್ಯಾಕೇಜಿಂಗ್ ಈ ತರ ಕಾಣಿಸ್ತದೆ. ಈ ತರ ಗ್ಲಾಸ್ ಬಾಟಲ್ ಅಲ್ಲಿ ಈ ಸೀರಮ್ ಬರ್ತದೆ. ಹಾಗೆ ಇದ್ರ ಜೊತೆ ಡ್ರಾಪರ್ ಕೊಟ್ಟಿರ್ತಾರೆ ಸೆಪರೇಟ್ ಆಗಿ. ಈ ಕ್ಯಾಪ್ ನ ರಿಮೂವ್ ಮಾಡಿ ನೀವು ಡ್ರಾಪರ್ ಹಾಕೊಂಡು ಯೂಸ್ ಮಾಡಿದ್ರೆ ಆಯ್ತು. ಇದು ನ್ಯೂ ಪ್ಯಾಕೇಜಿಂಗ್. ನಾನು ಯೂಸ್ ಮಾಡಿದ್ದು ಓಲ್ಡ್ ಪ್ಯಾಕೇಜಿಂಗ್ ಈ ತರ ಕಾಣಿಸ್ತದೆ.
ಸೊ ಕ್ಲಿಯರ್ಲಿ ಡಿಫ್ರೆನ್ಸ್ ನೋಡಬಹುದು ಪ್ಯಾಕೇಜಿಂಗ್ ಅಲ್ಲಿ ಬಟ್ ಇಂಗ್ರೀಡಿಯೆಂಟ್ಸ್ ಅಥವಾ ಪ್ರಾಡಕ್ಟ್ ಬಗ್ಗೆ ಏನು ಚೇಂಜಸ್ ಇಲ್ಲ ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್ ಸ್ಯಾಲಿಸಿಲಿಕ್ ಆಸಿಡ್ ಪ್ಲಸ್ ವಿಚ್ ಹೇಸಲ್ ಅಂಡ್ ವಿಲೋ ಬಾರ್ಕ್ ಇದೆಲ್ಲ ಮೇನ್ ಇಂಗ್ರೀಡಿಯೆಂಟ್ ಆಯಿತು ನಿಮ್ಗೆ ಇದ್ರದ್ದು ಕಂಪ್ಲೀಟ್ ಇಂಗ್ರೀಡಿಯೆಂಟ್ ಲಿಸ್ಟ್ ಬೇಕಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ ಸೊ ನೀವು ಅಲ್ಲಿ ಚೆಕ್ ಮಾಡಬಹುದು ಹಾಗೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಹಾಗೆ ಡ್ರಾಪರ್ ನ ಫಿಕ್ಸ್ ಮಾಡ್ತಾ ಇದ್ದೇನೆ ಸೊ ಹೀಗೆ ಇಟ್ಕೋಬಹುದು ನೀವು ಆ ಕ್ಯಾಪ್ ಮತ್ತೆ ಯೂಸ್ ಇಲ್ಲ ಈ ಡರ್ಮಕೋ ಸ್ಯಾಲಿಸಿಲಿಕ್ ಆಸಿಡ್ ಸಿರಮ್ ಏನಿದೆ ಇದೊಂಥರ ಮಲ್ಟಿ ಟಾಸ್ಕರ್ ಅಂತ ಹೇಳ್ಬೋದು ಅಂದ್ರೆ ನಿಮ್ದು ಆಕ್ನೆನ ಟ್ರೀಟ್ ಮಾಡ್ತದೆ ಪೋರ್ಸ್ ಕ್ಲಾಗ್ ಆಗಿರೋದು ಅನ್ಕ್ಲಾಗ್ ಮಾಡ್ತದೆ ಸ್ಕಿನ್ ಡ್ಯಾಮೇಜ್ ನ ರೆಡ್ಯೂಸ್ ಮಾಡ್ತದೆ 2% ಸ್ಯಾಲಿಸಿಲಿಕ್ ಆಸಿಡ್ ಪ್ಲಸ್ ವಿಚ್ ಹೇಸಲ್ ಈ ಕಾಂಬಿನೇಷನ್ ಏನಿದೆ ಇದು ನಿಮ್ ಪೋರ್ಸ್ ವಾಲ್ ನ ಎಕ್ಸ್ಫೋಲಿಯೇಟ್ ಮಾಡಿ ಬ್ಲಾಕ್ ಹೆಡ್ಸ್ ಹಾಗೆ ವೈಟ್ ಹೆಡ್ಸ್ ಫಾರ್ಮ್ ಆಗದೆ ಇರೋ ತರ ಮಾಡ್ತದೆ ಪೋರ್ಸ್ ಕ್ಲೀನ್ ಆಗಿರೋದ್ರಿಂದ ಡೆಡ್ ಸೆಲ್ಸ್ ಇಂಪ್ಯೂರಿಟೀಸ್ ಇಲ್ಲದೆ ಇರೋದ್ರಿಂದ ಪೋರ್ಸ್ ಕ್ಲೀನ್ ಆಗಿರ್ತದಲ್ಲ ಈ ಕ್ಲೀನ್ ಪೋರ್ಸ್ ಇಂದ ನಿಮ್ದು ಆಕ್ನೇಸ್ ಅಂದ್ರೆ ಬ್ಲಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ಇವೆಂಚುವಲಿ ರೆಡ್ಯೂಸ್ ಆಗ್ತದೆ ಅಥವಾ ಸ್ಟಾಪ್ ಆಗೋಗ್ತದೆ ಅಂತ ಹೇಳ್ಬೋದು ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ಬೇಕು ಇದು ಆಕ್ನೆ ಹಾಗೂ ಆಕ್ನೆ ಮಾರ್ಕ್ಸ್ ನ ಟ್ರೀಟ್ ಮಾಡ್ತದೆ ಹಾಗೇನೆ ನಾನು ಆಗ್ಲೇ ಹೇಳಿದೆ ಪಿಂಪಲ್ಸ್ ಇದು ವರ್ಕ್ ಆಗ್ತದ ಅಂತ ನಿಮಗೆ ಡೌಟ್ ಬರ್ಬೋದು ಅಂತ ಅದಕ್ಕೆ ನಾನು ಈಗ ಆನ್ಸರ್ ಮಾಡ್ತೇನೆ ಅಫ್ ಕೋರ್ಸ್ ಇದು ಪಿಂಪಲ್ ನ ರೆಡ್ಯೂಸ್ ಮಾಡ್ತದೆ ಅಂದ್ರೆ ನೀವು ಇದನ್ನ ಏನು ಸ್ಪಾಟ್ ಟ್ರೀಟ್ಮೆಂಟ್ ತರ ಯೂಸ್ ಮಾಡ್ತಿರಲ್ಲ ನಿಮ್ ಪಿಂಪಲ್ ಮೇಲೆ ಅಲ್ಲೇ ಡ್ರೈ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಸೊ ಬೇಸಿಕಲಿ ಪಿಂಪಲ್ ಬ್ಲಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ಗೆ ಇದು ದಿ ಬೆಸ್ಟ್ ಸೀರಮ್ ಮೇಕಪ್ ಇದ್ರೆ ಮೇಕಪ್ ರಿಮೂವ್ ಮಾಡ್ಕೊಂಡು ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡ್ಕೊಂಡು ಮುಖನ ತೊಳಿಬೇಕು ನೀವು ಟೋನರ್ ಯೂಸ್ ಮಾಡ್ತೀರಾ ಅಂದ್ರೆ ಟೋನರ್ ನ ಯೂಸ್ ಮಾಡಬಹುದು ಅದಾದ್ಮೇಲೆ ಈ ಸಿರಮ್ ನ 3-5 ಡ್ರಾಪ್ಸ್ ಜಾಸ್ತಿ ಬೇಡ ನೀವು ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ಸೊ ಸ್ಪಾನ್ಸರ್ಡ್ ವಿಡಿಯೋ ಇರ್ತದೆ ಜಸ್ಟ್ ಹೀಗೆ ತಗೋತಾರೆ ಕಂಪ್ಲೀಟ್ ಸ್ಕಿನ್ ಗೆ ಈ ತರ ಸುರ್ಕೊಂಡು ಹೋಗ್ತಾರೆ ಸೊ ಹಾಗ್ ಮಾಡಬಾರ್ದು ಕೈ ಮೇಲೆ ತಗೊಳ್ಳಿ 3-5 ಡ್ರಾಪ್ಸ್ ಸೀರಮ್ ನ ಜೆಂಟ್ಲಿ ಅದನ್ನ ಸ್ಪ್ರೆಡ್ ಮಾಡಿ ನಿಮ್ ಸ್ಕಿನ್ ಗೆ ಪ್ಯಾಟ್ ಪ್ಯಾಟ್ ಮಾಡಿ ಇದನ್ನ ನೀಟ್ ಆಗಿ ಮಸಾಜ್ ಮಾಡಿ ಅದು ಅಬ್ಸಾರ್ಬ್ ಆಗೋವರೆಗೂ ಇದ್ರ ನೆಕ್ಸ್ಟ್ ನಿಮ್ದು ರೆಗ್ಯುಲರ್ ನೀವು ಫೇಸ್ ಕ್ರೀಮ್ ಯೂಸ್ ಮಾಡಬಹುದು ಹಾಗೆ ಡೇಯಲ್ ನೀವು ಯೂಸ್ ಮಾಡ್ತೀರಾ ಅಂದ್ರೆ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಮಾತ್ರ ಮರೀಲೇಬಾರ್ದು ಇದು ಪ್ಲೀಸ್ ಸ್ಕಿಪ್ ಮಾಡಬೇಡಿ ವೆರಿ 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 ಇಂಪಾರ್ಟೆಂಟ್ ಇದರಿಂದ ಹೆಲ್ಪ್ ಗಿಂತ ಜಾಸ್ತಿ ಡ್ಯಾಮೇಜ್ ಆಗುವಂತ ಚಾನ್ಸ್ ಇರ್ತದೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡದೇ ಇದ್ರೆ ಸನ್ಸ್ಕ್ರೀನ್ ಇಲ್ಲ ಅಂದ್ರೆ ತಗೋಬಹುದು ಅಥವಾ ಇಲ್ಲ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ಅಂದ್ರೆ ಪ್ಲೀಸ್ ಡೇ ಟೈಮ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ರಾತ್ರಿ ನೀವು ಅಪ್ಲೈ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ನಿಮ್ಗೆ ಆ ರಿಸಲ್ಟ್ಸ್ ನಿಮ್ಗೆ ಸ್ವಲ್ಪ ಆದ್ರೂ ಗೊತ್ತಾಗ್ತದೆ ಹಾಗೇನೆ ನಾನು ಹೇಳಿದೆ ಪಿಂಪಲ್ ಇದ್ರೆ ನೀವು ಅದನ್ನ ಸ್ಪಾಟ್ ಟ್ರೀಟ್ಮೆಂಟ್ ತರ ಎಲ್ಲಾ ಸ್ಟೆಪ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಅಂದ್ರೆ ನೈಟ್ ಟೈಮ್ ಅಲ್ಲಿ ಎಲ್ಲಾ ಸ್ಟೆಪ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಅದನ್ನ ಸ್ಪಾಟ್ ಟ್ರೀಟ್ಮೆಂಟ್ ತರನು ನೀವು ಜಸ್ಟ್ ಅದಕ್ಕೆ ಪಿಂಪಲ್ ಮಾತ್ರ ಅಪ್ಲೈ ಮಾಡಿ ಇದನ್ನ ಬಿಡ್ಬೋದು ಇದೇ ತರ ನೀವು ಪಿಂಪಲ್ ಕಂಪ್ಲೀಟ್ ಆಗಿ ಡ್ರೈ ಔಟ್ ಆಗೋವರೆಗೂ ನೀವು ಮಾಡ್ತಾ ಇದ್ರೆ ಅದು 2-3 ಡೇಸ್ ಅಷ್ಟೇ ತಗೊಳ್ಳೋದು ಜಾಸ್ತಿ ಅಂತ ತಗೊಳ್ಳೋದಿಲ್ಲ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಯಾರಿಗಾಗ್ತದೆ ಅಂದ್ರೆ ಯಾರ್ದು ಕಾಂಬಿನೇಷನ್ ಸ್ಕಿನ್ ಇರ್ತದೆ ಅಂದ್ರೆ ಈ ಪೋರ್ಷನ್ ಅಲ್ಲಿ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಇರ್ತದೆ ಟಿ ಝೋನ್ ಅಲ್ಲಿ ಜಾಸ್ತಿ ಆಯಿಲಿ ಇರ್ತದೆ ಅಥವಾ ಫುಲ್ ಫೇಸ್ ಯಾರ್ದು ಜಾಸ್ತಿ ಆಯಿಲ್ ಇರ್ತದೆ ಅವ್ರಿಗೆ ಅವ್ರ ಸ್ಕಿನ್ ಆದಷ್ಟು ಬೇಗ ಈ ಡರ್ಟ್ ಇಂಪ್ಯೂರಿಟೀಸ್ ಎಲ್ಲ ಅದು ಬೇಗ ಅಟ್ರಾಕ್ಟ್ ಮಾಡ್ತದೆ ಅಟ್ಮೋಸ್ಫಿಯರ್ ಇಂದ ಸೊ ಅಂತ ಅವರು ಇದನ್ನ ಯೂಸ್ ಮಾಡಬಹುದು ಅಂದ್ರೆ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಸ್ಕಿನ್ ಆಯಿಲಿ ವಿತ್ ಆಕ್ನೆ ಪ್ರೋನ್ ಸ್ಕಿನ್ ಅವರು ಇದನ್ನ ಯೂಸ್ ಮಾಡಬಹುದು ಇದರ MRP 599 ಫಾರ್ 30 ml ಆಫ್ ಪ್ರಾಡಕ್ಟ್ ಡರ್ಮಕೋ ವೆಬ್ಸೈಟ್ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ 20% ಆಫ್ ಇದ್ದೇ ಇರ್ತದೆ ಅಕಸ್ಮಾತ್ ಆ ಡಿಸ್ಕೌಂಟ್ ಎಲ್ಲ ಇಲ್ಲ ಅಂದ್ರೆ ನೀವೇನ್ ಮಾಡಿ ರೀಸೆಂಟ್ಲಿ ಯಾರು ಇದ್ರ ರಿವ್ಯೂಸ್ ಮಾಡಿದಾರಲ್ಲ ಬ್ಯೂಟಿ ಇನ್ಫ್ಲೂಯೆನ್ಸರ್ಸ್ ಅಥವಾ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ರ ರಿವ್ಯೂ ಸ್ಪಾನ್ಸರ್ಡ್ ರಿವ್ಯೂ ಮಾಡಿದ್ದಾರೆ ಅವ್ರ ಚಾನಲ್ ಹೋದ್ರೆ ಡೆಫಿನೆಟ್ಲಿ ಒಂದು ಕೂಪನ್ ಕೋಡ್ ಇರ್ತದೆ ಅವ್ರ ಹೆಸರಿದು ಸೊ ಅದನ್ನ ನೀವು ಅಪ್ಲೈ ಮಾಡಿ 20% ಒಂದು MRP ಆಫ್ ಸಿಗ್ತದೆ ನಿಮ್ಗೆ ಪ್ಲಸ್ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತೀರಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಲ್ಲೆಲ್ಲ ಪೇಮೆಂಟ್ ಮಾಡ್ತೀರಾ ಅಂದ್ರೆ ಎಕ್ಸ್ಟ್ರಾ 10% ನಿಮ್ಗೆ ಆಫ್ ಸಿಗ್ತದೆ ಕ್ಯಾಶ್ ಬ್ಯಾಕ್ ಸಿಕ್ಕಿದ್ರೂ ಸಿಗ್ತದೆ ಇಷ್ಟು ಬೆನಿಫಿಟ್ಸ್ ಇದೆ ನೀವು ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದ್ರೆ ಸೊ ಈಗ ಇದ್ರ ಡೆಮೋ ನೋಡುವಾ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೇನೆ ಗುಡ್ ಫೇಸ್ ವಾಶ್ ಇಂದ ಸೊ ಈಗ ನಾನು ಟೋನರ್ ಅಪ್ಲೈ ಮಾಡ್ತೇನೆ ಯಾವ್ದಾದ್ರು ಟೋನರ್ ನಿಮ್ಮ ಹತ್ರ ಇರೋದು ನೀವು ಸ್ಕಿಪ್ ಮಾಡ್ತೀರಾ ಅಂದ್ರೆ ಅದನ್ನು ಮಾಡಬಹುದು ನೋ ಪ್ರಾಬ್ಲಮ್ ನನ್ನ ಟೋನರ್ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಸ್ಕಿನ್ ಅಲ್ಲಿ ಈಗ ನಾವು ನಮ್ಮ ಸೀರಮ್ ನ ಯೂಸ್ ಮಾಡುವ ಸೊ ಇದ್ರ ಟೆಕ್ಸ್ಚರ್ ಕಂಪ್ಲೀಟ್ಲಿ ವಾಟ್ರಿ ಟೆಕ್ಸ್ಚರ್ ಅಲ್ಲ ನೀವು ನೋಡಿದ್ರೆ ವಾಟರ್ ತರ ಬೀಳ್ತಾ ಇಲ್ಲ ಸ್ವಲ್ಪ ಜೆಲ್ ಲೈಕ್ ಜೆಲ್ ಅಲ್ಲ ಸ್ವಲ್ಪ ಅಂದ್ರೆ ಆ ಟೆಕ್ಸ್ಚರ್ ಇದೆ ನಂಗೆ ಅದು ಹೇಳಲಿಕ್ಕೆ ಬರ್ತಾ ಇಲ್ಲ ನಾನು 3-5 ಡ್ರಾಪ್ಸ್ ನನ್ನ ಕೈಯಲ್ಲೇ ಹಾಕೊಳ್ತಾ ಇದ್ದೇನೆ
पैट पैट माड़ी नेक्स्ट जेंटली मसाज इल्ली टारगेटेड एरियाज नोडी अल्ली जास्ती मसाज माड़ी कंप्लीट आगि अब्सॉर्ब आगिदे नोडबहुदु स्वल्प जेल लाइक कन्सिस्टेंसी इद्रू यावदे तर इदु स्किन अल्ली इदे अंत अन्सल्ल नेक्स्ट निम्म फेवरेट क्रीम इंद नीवु इदन्न टॉप अप माड़बहुदु हाय इल्लेन पिंपल नोड़ता इदीरल्ल नीवु इदु थर्ड और फोर्थ डे आगे ड्राई औट आगे आर ना सीरम स्पॉट ट्रीटमेंट तर यूज आग अब ड्राई औट मे पिंपल सो ये रेडने पेनू इला हाय थर्ड डे ना सीरम अप्लाई माड़ी पिंपल कंप्लीटली ड्राई आगे ना फस्टले यारगादरू हेल्प आगिरुत्तदे हेल्प अंत हेल्पफुल अंत अन्सिद्रे प्लीज वीडियो लाइक माड़ी शेर माड़ी हागे कमेंट माड़ी याव तर वीडियोस इन्नु नोडलिक्के इष्ट पड्तीरा अंत हागे यारेल्ल इद्रू नन्न चानेल्गे सब्सक्राइब आगलिल्ल प्लीज सब्सक्राइब आगि बाय।